ವಿಧಾನ ಪರಿಷತ್ ಚುನಾವಣೆ ಹಿನ್ನೆಲೆಯಲ್ಲಿ ಮಂಗಳವಾರ ನಾಮಪತ್ರ ಸಲ್ಲಿಕೆಯ ಕೊನೆ ದಿನವಾಗಿದ್ದು ವಿವಿಧ ಪಕ್ಷ ಹಾಗೂ ವಿಪಕ್ಷದ ಅಭ್ಯರ್ಥಿಗಳೊಂದಿಗೆ ಮುಖಂಡರು ಹಾಗೂ ಕಾರ್ಯಕರ್ತರು ಹಾಜರಿದ್ದರು ಬೆಳಗ್ಗೆಯಿಂದ ನಗರದ ಕನ್ನಡ ಸಾಹಿತ್ಯ ಭವನದಲ್ಲಿ ಬಿಜೆಪಿ ಮುಖಂಡರು ಹಾಗೂ ಅಭಿಮಾನಿ ಕಾರ್ಯಕರ್ತರು ಮಹಂತೇಶ್ ಕವಟಗಿಮಠ್ ಅವರಿಗೆ ಬೆಂಬಲ ತೋರಲು ಜಿಲ್ಲೆಯ ಅನೇಕ ಮುಖಂಡರು ಹಾಗೂ ಸಚಿವರು ಜನದಟ್ಟಣೆ ಸೇರಿತ್ತು ಆದರೆ ಕನ್ನಡ ಸಾಹಿತ್ಯ ಭವನದಲ್ಲಿ ಒಂದೆಡೆ ಮುಖಂಡರು ಕುರ್ಚಿ ಮೇಲೆ ಒಂದು ಸಾಲಿನಲ್ಲಿ ಕುಳಿತಿದ್ದರು ಮತ್ತೊಂದೆಡೆ ಬೆಳಗಾವಿ ಅಭಿವೃದ್ಧಿ ಹಾಗೂ ಪಾಲಿಕೆ ಮೇಲೆ ಬಿಜೆಪಿ ಅಧಿಕಾರ ತಂದಿರೋ ಶಾಸಕರು ಸಾಮಾನ್ಯ ಕಾರ್ಯಕರ್ತರೊಂದಿಗೆ ಚರ್ಚೆ ಮಾಡುವ ದೃಶ್ಯಗಳು ಕಂಡುಬಂದಿವೆ ಬೆಳಗಾವಿಯ ಉತ್ತರ ಹಾಗೂ ದಕ್ಷಿಣ ಮತಕ್ಷೇತ್ರದ ಅಭಿವೃದ್ಧಿಯ ಕಾಮಗಾರಿಯನ್ನು ನಡೆಸುತ್ತಿದ್ದ ಶಾಸಕ ಅನಿಲ್ ಬೆಂಕೆ ಹಾಗೂ ಶಾಸಕ ಅಭಯ್ ಪಾಟೀಲ್ ಚಹಾ ಕುಡಿಯುವಾಗಲೂ ಕೂಡ ಕೆಳಗೆ ಕುಳಿತುಕೊಂಡು ಕಾರ್ಯಕರ್ತರೊಂದಿಗೆ ಮಹತ್ವದ ಚರ್ಚೆ ಮಾಡುವ ದೃಶ್ಯಗಳು ಕಂಡುಬಂದಿವೆ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ್ ಅವರು ಅಧಿಕ ಮತಗಳಿಸಿ ಹೇಗೆ ಗೆಲುವು ಸಾಧಿಸಬಹುದು ಎಂಬುದರ ಮೇಲೆ ಚರ್ಚೆ ನಡೆಸುತ್ತಿದ್ದರು ಆದರೆ ಮತ್ತೊಂದೆಡೆ ಮುಖಂಡರು ಆರಾಮಾಗಿ ಕುಳಿತುಕೊಂಡು ಕಾರ್ಯಕರ್ತರು ನಿಂತುಕೊಂಡಿದ್ದರು ಇಂತದೆಲ್ಲ ದೃಶ್ಯಗಳು ಹಾಗೂ ಈ ಬಗೆಯ ಚರ್ಚೆಗಳು ಕನ್ನಡ ಸಾಹಿತ್ಯ ಭವನದಲ್ಲಿ ನಡೆಯುತ್ತಿದ್ದವು ಶಾಸಕರು ಹೇಗಿರಬೇಕು ಎಂಬ ದೃಶ್ಯಗಳನ್ನು ಕಾರ್ಯಕರ್ತರು ನಿಕಟದಿಂದ ನೋಡಿದ್ದಾರೆ ಮಾದೇವ ಪವಾರ್ ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್ ಬೆಳಗಾವಿ